ಈ ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿರೋ ಉದ್ದೇಶನೇ ಇದೊಂದು ಇದು ಕಾನ್ಸೆಪ್ಟ್. ಯಾಕಂದ್ರೆ ಇಷ್ಟೆಲ್ಲ ನೋಡಿ, ಕಣ್ಣಲ್ಲಿ ನೋಡಿ ಸುಮ್ ಸುಮ್ಮನೆ ಆಶ್ವಾಸನೆ ಕೊಡೋಕ್ಕೆ ಇದು ಬಿ ಜೆ ಪಿ ಸರ್ಕಾರ ಅಲ್ಲ. ಈ ಕಂಪ್ನಿಗಳು ತಗೊಂಡಿರೋ ಯಾರಾದ್ರೆ ಅಂಬಾನಿ ಅದಾನಿ ಇವ್ರುಗಳೇ ಈ ಕಂಪ್ನಿಗಳನ್ನ ಪರ್ಚೇಸ್ ಮಾಡಿರೋದು. ಗ್ಯಾರಂಟಿಯಿಂದ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಮೇಡಮ್. ಸ್ಟೇಟಲ್ಲೇ ಆಗ್ತಾ ಇಲ್ಲ, ಸೆಂಟ್ರಲಿಂದ ಏನು ಮಾಡ್ತಾರೆ ಇವ್ರು ಕೂತ್ಕೊಂಡು? ಎಲ್ಲ ಎಲೆಕ್ಷನ್ ಗಿಮ್ಮಿಕ್ಸ್ ಅಷ್ಟೇ ಮೇಡಮ್, ಎಲ್ಲ ಎಲೆಕ್ಷನ್ ಗಿಮ್ಮಿಕ್ಸ್ ಅಷ್ಟೇ. ಖಂಡಿತವಾಗ್ಲೂ ಗೆಲ್ಲುತ್ತೆ. ಯಾಕಂದ್ರೆ ಈ ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿರೋ ಉದ್ದೇಶನೇ ಇದೊಂದು ಇದು ಕಾನ್ಸೆಪ್ಟ್. ಭಾರತದಲ್ಲಿ ಯಾರು ಬಡವರು ಇದ್ದಾರೆ, ಎಷ್ಟು ಜನ ಬಡವರು ಇದ್ದಾರೆ, ಎಷ್ಟು ಶ್ರೀಮಂತರು ಇದ್ದಾರೆ ಅಂತೇಳಿ ಕುಂತಿ ಜಾಗದಲ್ಲಿ ವರದಿ ತರಿಸ್ಕೊಂಡ್ರೆ ವರದಿ ಸರಿಯಾಗಿ ಬರಲ್ಲ ಅಂತೇಳಿ ಸ್ವತಃ ರಾಹುಲ್ ಗಾಂಧಿನೇ ಭಾರತ್ ಜೋಡೋ ಯಾತ್ರೆ ಅಂತ ಮಾಡಿ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಜನತೆಗೂ ಖುದ್ದು ಮಾತಾಡಿ ಏನೇನು ಸಮಸ್ಯೆ ಇದೆ ಅಂತೇಳಿ ತಿಳ್ಕೊಂಡೇ ಈ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. 25 ಗ್ಯಾರಂಟಿಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಿರೋಂಥದ್ದೇ ಗ್ಯಾರಂಟಿಗಳು ಮಾಡಿದ್ದಾರೆ. ಯಾಕಂದರೆ ಇಷ್ಟೆಲ್ಲ ನೋಡಿ, ಕಣ್ಣಲ್ಲಿ ನೋಡಿ ಸುಮ್ ಸುಮ್ಮನೆ ಆಶ್ವಾಸನೆ ಕೊಡೋಕ್ಕೆ ಇದು ಬಿ ಜೆ ಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ. ಇತಿಹಾಸ ಇರೋಂಥ ಸರ್ಕಾರ. ಇತಿಹಾಸದಿಂದ ಈಗಲೇನೋ ಇವರು 10 ವರ್ಷದಲ್ಲಿ ಏನು ಇದು ಮಾಡಿಲ್ಲ, ಅದರ ಹಿಂದಿನ ಇದರಲ್ಲಿ ಇತಿಹಾಸ ತಗೊಳ್ಳೋಣ. ಬಡಸ್ತನ ಇದ್ದಾಗ ಇವತ್ತು ಎಷ್ಟು ಕಾಲೇಜ್ಗಳು ಬಂತು, ಎಷ್ಟು ಯೂನಿವರ್ಸಿಟಿಗಳು ಬಂತು, ಎಷ್ಟು ಇದ್ರ ಬಂದಿದೆ, ಹಾಸ್ಪಿಟ್ಲ್ಗಳು ಬಂದಿದೆ, ಎಲ್ಲ ಬಂದಿದೆ. ಇದು ಕೇವಲ 10 ವರ್ಷದಲ್ಲಿ ಇವ್ರು ಮಾಡಿರೋ ಸಾಧನೆಗಳು ಏನಂದರೆ ಗರಿಬಿ ಆಟೋ ಅಂತಲ್ಲ, ದೇಶನೇ ಬೇಜ್ದು ಅಂತ ಮಾಡ್ತಾ ಇದ್ದಾರೆ. ದೇಶವನ್ನು ಮಾರೋಕ್ಕೆ ಇವರು ಸಿದ್ಧತೆಯನ್ನು ತಗೊಂಡಿದ್ದಾರೆ. ಇವತ್ತು ನೋಡಿ, ಸಿಲಿಂಡ್ರು 450 ಇರೋದು 1250 ಆಗಿದೆ. ಡೀಸೆಲ್ಲು ಪೆಟ್ರೋಲು ಈ ಕಂಪ್ನಿಗಳು ತೊಗೊಂಡಿರೋ ಯಾರಾದರೆ ಅಂಬಾನಿ ಅದಾನಿ ಇವ್ರುಗಳೇ ಈ ಕಂಪ್ನಿಗಳನ್ನ ಪರ್ಚೇಸ್ ಮಾಡಿರೋದು. ಆ ಒಂದು ಉದ್ದೇಶಕ್ಕೇನೇ ಇವರು ರೇಟ್ನೆಲ್ಲ ಜಾಸ್ತಿ ಮಾಡಿ ಅಲ್ಲಿ ಎಲೆಕ್ಷನ್ ದೇಣಿಗೆ ಅಂತ ಅವ್ರ ಹತ್ರ ತಗೊತಾ ಇದ್ದಾರೆ. ಹಾಗಾಗಿ ಎಲ್ಲ ಇವತ್ತು ಬೆಲೆಗಳು ಏನು ರೇಟ್ ಆಗಿದೆ, ಅಂಬಾನಿ ಅದಾನಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ ಇದು ಅನುಕೂಲ ಆಗಿದೆ. ಮಿಡ್ಲ್ ಕ್ಲಾಸ್ ಅವರು ಏನೇ ಇದಾಗಿರಲಿ ಅವ್ರ ಬಗ್ಗೆ ಕೇರ್ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಅವರು ಮಧ್ಯವರ್ತಿಗಳನ್ನ ಬಡವ್ರನ್ನ ಕೇರ್ ಇಟ್ಕೊಂಡಿರೋದಕ್ಕೆ 450 ರೂಪಾಯಿ ಸಿಲಿಂಡ್ರ್ ಸಿಕ್ತಿತ್ತು, ಎಣ್ಣೆ ರೇಟ್ ಕಮ್ಮಿ ಇತ್ತು, ಅಕ್ಕಿ ರೇಟ್ ಕಮ್ಮಿ ಇತ್ತು. ಮನಮೋಹನ್ ಸಿಂಗ್ ಕಾಲದಲ್ಲಿ 120 ರೂಪಾಯಿ ಬ್ಯಾರೆಲ್ ಆಗಿತ್ತು. ಆಗ ನಮಗೆ ಎಷ್ಟು ಕೊಡ್ತಿದ್ರು, 75 ರೂಪಾಯಿಗೆ ಪೆಟ್ರೋಲ್ ಕೊಡ್ತಿದ್ರು. ಜನತೆಗೆ ಇದಾಗಬಾರದು ಅಂತೇಳಿ ಸಾಲನ ಮಾಡಿ ಇವರಿಗೆ ಅದೇ ರೇಟ್ ಕೊಡಬೇಕು ಅಂತೇಳಿ ದೇಶದ ಹಿತಾಸಕ್ತಿ ತಿಳ್ಕೊಂಡು ಮನಮೋಹನ್ ಸಿಂಗ್ ಅವರು ಮಾಡಿಲ್ಲ. 40 ರೂಪಾಯಿ 30 ರೂಪಾಯಿ ಬ್ಯಾರೆಲ್ ಆದಾಗೂ 110 ರೂಪಾಯಿ ಬ್ಯಾರೆಲ್ ಆಯಿತು. ಯಾವ ಉದ್ದೇಶಕ್ಕೆ ಮಾಡಿದ್ರು ಇವರು? ಅಂಬಾನಿಗೋಸ್ಕರ ಮಾಡಿರೋದು, ಬಡ ಜನತೆಗಂತ ಮಾಡಿಲ್ಲ ಇವರು. ಖಂಡಿತವಾಗ್ಲೂ ಆಗುತ್ತೆ ಮೇಡಮ್. ರಾಜ್ಯಕ್ಕೆ 5 ಗ್ಯಾರಂಟಿ ಸಕ್ಸಸ್ ಆಗಿದ್ರೆ ದೇಶಕ್ಕೆ 25 ಗ್ಯಾರಂಟಿ. ಒಂದು ಸಿಂಗಲ್ ಬೆಡ್ರೂಮ್ಗೂ 5 ಬೆಡ್ರೂಮ್ಗೂ ವ್ಯತ್ಯಾಸ ಇದೆ. ಹಾಗಾಗಿ ಇದು ದೇಶದ ಬಗ್ಗೆ, ದೇಶದಲ್ಲಿ ಇದಾಗಿರೋದ್ರಿಂದ 25 ಗ್ಯಾರಂಟಿ ಅದು ನಮಗೂ ಇನ್ನೂ ಕಮ್ಮಿನೇ. ನಮಗೆ 25 ಗ್ಯಾರಂಟಿನೂ ಕಮ್ಮಿನೇ. ಯಾಕಂದರೆ ದೇಶ ದೊಡ್ಡದು, ಎಲ್ಲರಿಗೂ ತಲುಪಬೇಕಲ್ಲ. ರಾಜ್ಯಕ್ಕೆ 5 ಗ್ಯಾರಂಟಿ ಅಂದರೆ ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದೆ, ಪಕ್ಕದ ರಾಜ್ಯವರೆಗೆ ಅನ್ವಯಿಸಲ್ವಲ್ಲ. ಇದು ದೇಶದಲ್ಲಿ 25 ಗ್ಯಾರಂಟಿ ಮಾಡಿ ಇಡೀ ದೇಶಕ್ಕೆ ಅನ್ವಯಿಸುತ್ತೆ. ಹಾಗಾಗಿ 25 ಗ್ಯಾರಂಟಿ ಖಂಡಿತವಾಗಲೂ ಸಕ್ಸಸ್ ಆಗೇ ಆಗುತ್ತೆ. ಇದು ಖುದ್ದು ಜನಗಳ ಕಷ್ಟ ಸುಖನ ತಿಳ್ಕೊಂಡು ಬೇಕಾಬಿಟ್ಟಿ ಅಂತ ಮಾಡಿಲ್ಲ. ಜನಗಳಿಗೆ ಏನು ಕೊರತೆ ಇದೆ, ಏನು ಮಾಡಿದ್ರೆ ಒಳ್ಳೆಯದು, ಏನಾಗಬೇಕು ಅಂತೇಳಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇವರು ನಮ್ಮ ಅಧ್ಯಕ್ಷರಾದಂಥ ಖರ್ಗೆ ಅವರು ಹಾಗೂ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಏನೇನಿದೆ ಅಂತೇಳಿ ಅವ್ರದ್ದು ಒಪಿನಿಯನ್ ತಗೊಂಡು ಮಾಡಿರೋಂಥ ಗ್ಯಾರಂಟಿ ಇದು. ಹಾಗಾಗಿ ಇನ್ನು ನಮಗೆ ಸರ್ಕಾರ ಬಂತು ಅಂದರೆ ನಾವು ಭಗವಂತನಲ್ಲಿ ಕೇಳೋದು ಹಂಗೆ, ಮತದಾರರಲ್ಲಿ ಕೇಳ್ಕೊಳ್ಳೋದು ಹಂಗೆ. ನಾವು ಇವತ್ತು ಸರ್ಕಾರ ಬಂತು ಅಂದರೆ ನಮ್ಗೆ ಇನ್ನೂ ಹೆಚ್ಚು ಬೆನಿಫಿಟ್ಗಳು ನಮಗೆ ಸಿಗುತ್ತೆ, ಅವ್ರಿಗಿಂತ ಬಡ ಬಗ್ಗರಿಗೇ ಬೆನಿಫಿಟ್ ಸಿಗುತ್ತೆ. ನಾನು ನಿಮ್ಮ ಮುಖಾಂತರ ಹೇಳೋದೇನೆಂದರೆ, ಈಗ ಸರ್ಕಾರದಲ್ಲಿ ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ನನ್ನ ತಾಯಿ ಹೆಣ್ಮಕ್ಳಿಗೆ ಹೇಳ್ತೀನಿ, ಈಗ ನೀವೇನು ಸೇವಿಂಗ್ ಮಾಡ್ತಿದ್ದೀರೋ ಅದನ್ನು ಮಕ್ಕಳ ಭವಿಷ್ಯಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ, ಮಕ್ಕಳ ಭವಿಷ್ಯಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ. ನಾಳೆ ದಿವಸ ಸರ್ಕಾರ, ಕೇಂದ್ರದಲ್ಲಿ ಸರ್ಕಾರ ಬಂದ್ರೂನು 25 ಗ್ಯಾರಂಟಿನ ಯೂಸ್ ಮಾಡಿಕೊಂಡು ಮಕ್ಕಳ ಭವಿಷ್ಯದಲ್ಲಿ ಯೂಸ್ ಮಾಡಿಕೊಂಡು. ನಮಗೆಲ್ಲ ವಯಸ್ಸಾಗಿದೆ, ನಾವು ಪ್ರಪಂಚ ನೋಡಿಬಿಟ್ಟಿದ್ದೀವಿ, ಮಕ್ಕಳಿಗೆ ಇನ್ನೂ ಪ್ರಪಂಚ ನೋಡಿಲ್ಲ. ಅವ್ರಿಗೆ ಮುಂದಕ್ಕೆ ನಮಗೆ ಇಷ್ಟು ಕಷ್ಟ ಆಗಿರ್ಬೇಕಾದ್ರೆ
ಮುಂದಿನ ಪೀಳಿಗೆ ಇನ್ನೆಷ್ಟು ಕಷ್ಟ ಆಗ್ಬೋದು. ಆ ಒಂದು ಉದ್ದೇಶಕ್ಕೆ ಈ ಸ್ಕೀಮ್ಗಳು ಏನು ಬರ್ತದೆ, ಮಕ್ಕಳಿಗೂ ಒಂದು ಶೇರ್ ಅಂತೇಳಿ ಸೇಫರ್ ಮಾಡಿ ಅವ್ರಿಗೆ ಎಜುಕೇಷನ್ ಕೊಡೋದಾಗಲಿ ಮಾಡಬೇಕು ಅಂತ ತಮ್ಮ ಮುಖಾಂತರ ನನ್ನ ಎಲ್ಲ ತಾಯಂದಿರುಗಳನ್ನು ಕಳಕಳಿವಾಗಿ ಕೇಳ್ಕೊಂತೀನಿ. ಗ್ಯಾರಂಟಿಯಿಂದ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಮೇಡಮ್. ಆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಯಾರಿಗೂ ಯೂಸ್ ಆಯ್ತಾ ಇಲ್ಲ. ನಮ್ಮ ಮನೇಲಿ ಆಕ್ಚುಲಿ 3 ತಿಂಗಳಿಂದ ಯಾವುದು ಬಂದಿಲ್ಲ, ರೇಷನ್ದು ಬಂದಿಲ್ಲ, ಪ್ಲಸ್ ಗೃಹಲಕ್ಷ್ಮಿ ಅದನ್ನು ಬಂದಿಲ್ಲ. ಅದರಿಂದ ಯಾವ ಗ್ಯಾರಂಟಿ ಮೇಲೆ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಜನಗಳು? ಈಗ ಲೇಡೀಸ್ಗೆಲ್ಲ ಗೊತ್ತಾಗ್ತೈತೆ ನಮ್ಮ ಎಲ್ಲ ಏನು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಓಟ್ಗೋಸ್ಕರ ಏನು ಮಾಡಿದ್ರು ಅಂತ. ಅಂಥದ್ರಲ್ಲಿ ಮತ್ತೆ ಮತ್ತೆ ಕಾಂಗ್ರೆಸ್ ವೋಟ್ ಹಾಕ್ತಾರಾ? ಅದು ಸ್ಟೇಟಿಂದ ಅನೌನ್ಸ್ ಮಾಡಿದ್ರೆ ನೋಡಿದ್ರೆ ಹೆಣ್ಮಕ್ಳಿಗೆ 1 ವರ್ಷಕ್ಕೆ 1 ಲಕ್ಷ, ರೈತರಿಗೆ ಸಾಲ ಮನ್ನಾ, ಮತ್ತೆ ಏನು ಎಜುಕೇಶನ್ ಸಾಲ ಮಾಡಿದ್ರೆ ಅದು ಮನ್ನಾ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮೇಡಮ್ ಇವಾಗ ಇಲ್ಲೇ 5 ಅನೌನ್ಸ್ ಮಾಡಿ ಈ ತರ ಮಾಡ್ತಾ ಇದಾರೆ, ಇನ್ನ ಸ್ಟೇಟಿಂದ ಮಾಡಿದ್ರೆ ಇನ್ ಯಾವ ಮಟ್ಟದಲ್ಲಿ ಮಾಡ್ತಾರೆ ಅಂತ ಅರ್ಥ ಆಗುತ್ತಾ? ಸೆಂಟ್ರಲ್ ಅಲ್ಲಿ ಮಾಡಿದಾರಲ್ಲ ಅದನ್ನ ಇಲ್ಲಿ ಈ ತರ ಮಾಡಿದರೆ ಇನ್ನು ಅಲ್ಲಿಂದ ಮಾಡಿರೋದು ಯಾವ ಸಕ್ಸಸ್ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರುತ್ತೆ ನಮಗೆ? ಸ್ಟೇಟ್ ಅಲ್ಲೇ ಆಗ್ತಾ ಇಲ್ಲ, ಇನ್ನು ಸೆಂಟ್ರಲ್ ಇಂದ ಏನು ಮಾಡ್ತಾರೆ ಕೂತ್ಕೊಂಡು? ಬಿಜೆಪಿಗೆ ಹಾಕ್ಬೇಕು ಮೇಡಮ್, ನಮ್ಗೆ ಬಿಜೆಪಿನೇ ಬೇಕು ಮೇಡಮ್, ಸೆಂಟ್ರಲ್ ಇಂದ ಬಿಜೆಪಿನೇ ಬೇಕು ನಮ್ಗೆ. ನಮಗೆ ಆ ಸರ್ಕಾರದಿಂದ ಆಸೆ ಇದೆ, ಇಲ್ಲಿ ಆಗ್ತಾ ಇರೋ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇರೋದ ಅನುಭವ ಎಲ್ಲ ಗೊತ್ತಾಗ್ತಾ ಇತ್ತು ನಮಗೆ, ಆದ್ರಿಂದ ಬಿಜೆಪಿ ಸರ್ಕಾರನೇ ಬೇಕು ಅನಿಸ್ತೈತೆ ಮೇಡಮ್. ಮೇಡಮ್ ಗ್ಯಾರಂಟಿ ಯಾರು ಕೇಳಿರ್ಲಿಲ್ಲ, ಇವ್ರಿಗೋಸ್ಕರ ಇವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಸುಮ್ಮನೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ, ಎಲ್ಲ ರೈಟ್ ಜಾಸ್ತಿ ಮಾಡ್ಬಿಟ್ಟು ಇಲ್ಲಿ ತಗೊಂತಾರೆ ಅಲ್ಲಿ ಕೊಡ್ತಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಮ್ಮ ದುಡ್ಡು ನಮಗೆ ಬರುತ್ತೆ, ಕೆರೆ ನೀರು ಕೆರೆ ಚೆಲ್ಲಿ ಅಂತ ಅಷ್ಟೇ. ಯಾವುದೇ ರೀತಿ ಅನುಕೂಲ ಆಗಿಲ್ಲ ಮೇಡಮ್, ಯಾವ ಅನುಕೂಲನೂ ಇಲ್ಲ. ಬಸ್ ಫ್ರೀ ಬಿಟ್ರು ಅಂದ್ರೆ ಈ ಸೀಟ್ ಹೊಡೆಯುತ್ತಿದ್ದವ್ರಿಗೆಲ್ಲ ತುಂಬಾ ತೊಂದರೆ ಆಯ್ತು, ಎಲ್ಲ ಫ್ರೀ ಅಂದ್ಬಿಟ್ಟು ಗಾರ್ಮೆಂಟ್ಸ್ ಹೋಗೋರೆಲ್ಲ ಅದರಲ್ಲೇ ಹೋಗ್ತಾ ಇದಾರೆ, ಹಂಗಾಗಿ ಎಲ್ಲರಿಗೂ ತೊಂದರೆ ಆಯ್ತು ಅಷ್ಟೇ. ಎಲ್ಲ ಎಲೆಕ್ಷನ್ ಗಿಮ್ಮಿಕ್ಸ್ ಅಷ್ಟೇ ಮೇಡಮ್, ಎಲ್ಲ ಎಲೆಕ್ಷನ್ ಗಿಮ್ಮಿಕ್ಸ್ ಅಷ್ಟೇ. ಫಸ್ಟ್ ಸುಮ್ಮನೆ ಹೇಳ್ತಾರೆ ಇವಾಗ 200 ಯೂನಿಟ್ ಫ್ರೀ ಅಂತ ಅಂದ್ರು, ಇವಾಗ 40 ಯೂನಿಟ್ ತಂದಿದ್ದಾರೆ, ಏನು ಮಾಡ್ತೀರಾ? ನಾಳೆ ದಿನ 20 ಅಂದರೆ ಆಮೇಲೆ ಜಿದ್ರಾಗ 0 ಮಾಡ್ತಾರೆ ಅಷ್ಟೇ, ಅವ್ರ ಸರ್ಕಾರ ಬರಲಿ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನೇನು ಬಿಜೆಪಿ ಮೋದಿಯವ್ರು ಬರಬೇಕು ಅಂತ ನಮ್ಗೆ ಆಸೆ ಅಷ್ಟೇ, ದೇಶ ಉದ್ಧಾರ ಆಗಬೇಕು ಅಂದ್ರೆ ಮೋದಿಯವ್ರು ಬರಬೇಕು ಅಷ್ಟೇ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.